विठ्ठलाच्या पायी सरारली वीट, विठ्ठलाच्या पायी सरारली वीट। ई कार्यक्रमद प्रायोजकरु ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್, ಬೆಂಗಳೂರು. ಸುವರ್ಣ ಚಾತುರ್ಮಾಸ 2016 ಮಂಗಳೂರು ಗೋಕರ್ಮಠ ಪರಮ ಪೂಜ್ಯ ಗುರುವರ್ಯ ಶ್ರೀಮದ ವಿದ್ಯಾಧಿರಾಜ್ ತೀರ್ಥ ಸ್ವಾಮಿಯ ಕಾರ್ಯಕ್ರಮ ಹಂಗ ವ್ರತ ಕಾರ್ಯಕ್ರಮ ಚಲತಾ ಸ. ಈ ಕಾರ್ಯಕ್ರಮಕ್ಕೆ ಹಾಂ ಸಕ್ಕಡ ಹಂಗ ಸ್ಪಂದನ ವೀಕ್ಷಕಾಂಕ ಭಜಕ್ ವೃಂದಾಂಕ ಹಾವ ಕುಮಳೆ ನರಸಿಂಹಪ್ರಭು ಕಾರ್ಯದರ್ಶಿ ಸುವರ್ಣ ಚಾತುರ್ಮಾಸ ಕಮಿಟಿ ತುಮಕ ಹಾವ ಹೃತ್ಪೂರ್ವಕನು ಸ್ವಾಗತ करता ಸ್ಪಂದನ ಟಿವಿ ತರ್ಫೇನ आणि ಆಮ್ಗೆ ಸುವರ್ಣ ಚಾತುರ್ಮಾಸ ಕಮಿಟಿ ತುಮಕ ಹಾವ ಹೃತ್ಪೂರ್ವಕ ಸ್ವಾಗತ ಬ್ರಹ್ಮಚರ್ಯ ಅಂದರೆ ಎರಡು ರೀತಿ, ಒಂದು ನೈಷ್ಠಿಕ ಬ್ರಹ್ಮಚರ್ಯ, ಇನ್ನೊಂದು ಗೃಹಸ್ಥ್ಯ ಬ್ರಹ್ಮಚರ್ಯ ಅಂತ ಇದೆ. ಗೃಹಸ್ಥನಾಗಿದ್ದುಕೊಂಡು ಪಾಲನೆ ಮಾಡುವಂಥದ್ದು ಬ್ರಹ್ಮಚರ್ಯ. ಅದೆಲ್ಲವನ್ನು ತಾನು ಪಾಲನೆ ಮಾಡಿದವ ಈತ. ರಾಜವಿದ್ಯಾಲಯೀತ ಬ್ರಾಹ್ಮಣಾನ ಉಪಾಸಿತ, ರಾಜ್ಯ ವಿದ್ಯೆಗಳನ್ನೆಲ್ಲ ತಾನು ಅರಿತುಕೊಂಡವ. ಇಟ್ಟೆಲ್ಲ ಬ್ರಾಹ್ಮಣರಿಗೆ ಗೌರವವನ್ನು ಕೊಡ್ತಾ ಇದ್ದವ. ಕೃತವ ಕೇಳಿದ್ದಾರೆ, ಭಾರಿ ಕೇಳ್ಕೊಂಡಿದ್ದಾನೆ. ಇಷ್ಟೆಲ್ಲ ಶೀಲ ಸಂಪನ್ನ ಒಳ್ಳೆಯ ಗುಣ ಎಲ್ಲ ಇತ್ತು. ವಿನೀತ ಅಷ್ಟ ಇದು ಬಹಳ ತಿಳ್ಕೊಂಡಂತೂ ಅಂತ ಗೊತ್ತಾದ ಜೊತೆಗೆ ಏರ್ತಾ 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 ಬರ್ತದೆ. ಅದಲ್ಲ ವಿನೀತ ಅಷ್ಟ ಯಾವತ್ತೂ ಕೂಡ ಹಾಗೆ ಇರುತ್ತೆ. ಯಾವ ಫೀಲ್ಡ್ ಆದ್ರೆ ಆಗ್ಬೋದು. ಈ ಪ್ರವಚನ ಮಾಡುವಾಗ ಅಹಂಕಾರ ಬರೋದು ದೊಡ್ಡ ನ್ಯಾಯ. ಯಾಕೆ ಕೇಳಿದ್ರೆ ಬಂದು ಕಾಗದ ಸ್ವಾಮಿ ಒಳ್ಳೆಯದಾಗಿ ಅಯ್ಯೋ ಅದು ಹೇಗಿದೆ, ಅಯ್ಯೋ ಇದು ಗೊತ್ತಿಲ್ಲ, ಅಯ್ಯೋ ಅದು ಗೊತ್ತಿಲ್ಲ, ನಾನು ದೊಡ್ಡ ಜನ ಅಂತ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ನಾಹಂ ಕರ್ತ ಹರಿಕರ್ತ ಅಂತ ಬರಬೇಕು ಭಗವಂತನ ಅನುಗ್ರಹವೇ. ವಿನೀತಶ್ಚ ಎಷ್ಟು ದೊಡ್ಡ ಜನ ಆದರೂ ಕೂಡ ತಾನು ವಿನೀತನಾಗಿ ಇರ್ತಾ ಇದ್ದ ರಾಮಚಂದ್ರ. ಪರಂತಪಃ ಯಾರು ಎಷ್ಟೇ ಉಪದ್ರವ ಮಾಡಿ ಎಲ್ಲವನ್ನು ಸಹಿಸಿಕೊಳ್ತಾ ಇಲ್ಲ. ನಮಗೆ ಹಾಗೆಲ್ಲ ಒಂದು ಸೊಳ್ಳೆ ಕಟ್ಟಿದ್ರೆ ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಯ್ಯೋ ಸೊಳ್ಳೆ ಅಯ್ಯೋ ಸೊಳ್ಳೆ ಅಯ್ಯೋ ಸೊಳ್ಳೆ ಅಂತ ಓಡಾಡ್ತೇವೆ. ಹಾಗಾದ್ರೆ ಏನು ಎಂತಹ ಕಷ್ಟ ಬಂದರೂ ಕೂಡ ಭಗವಂತನ ಚಿಂತನೆಗೆ ತೊಡಗಿದಾಗ ಕಷ್ಟ ಅಂತ ಅನಿಸಬಾರದು, ಅನಿಸೋದಿಲ್ಲ. ಆ ರೀತಿಯಾಗಿ ರಾಮಚಂದ್ರ ಇದೊಂದು ದೊಡ್ಡ ಯಜ್ಞ, ಪ್ರಜೆಗಳನ್ನು ಪರಿಪಾಲನೆ ಮಾಡುವುದು. ಜನ ಹೇಳ್ತಾರೆ ಇದು ಮಾಡ್ತಾರೆ, ಎಲ್ಲವನ್ನೂ ತಾನು ಸಹಿಸಿಕೊಂಡವ. ಯಜುರ್ವೇದವೀತಶ್ಚ ವೇದವಿದ್ಭಿಸ್ತು ಪೂಜಿತಃ ಗಮವೇದ ವೇದೇಷು ವೇದಾಂಗೇಷು ಚ ನಿಶ್ಚಿತಃ ಯಜುರಾಮಚಂದ್ರನ ಲಕ್ಷಣ. ಇನ್ನೂ ತುಂಬಾ ಹತ್ರ ಹೋಗಿ ಅವನ ದೇಹದ ವರ್ಣನೆ ವಿಪುಲ ಸಹ ಕೋಡ್ ಉಂಟಲ್ಲ, ನಾವು ಕೋಡ್ ಅಂತ ಹೇಳ್ತೇವೆ. ಇದು ವಿಪುಲ ದೀರ್ಘವಾಗಿರಬೇಕಂತೆ. ಅದು ಇತ್ತು ರಾಮಚಂದ್ರನ ಹತ್ರ. ಮಹಾಬಾಹು ಕೈ ಉಂಟಲ್ಲ ಅದು ದೀರ್ಘವಾಗಿ ಇತ್ತು. ಕಂಬು ಕ್ರೀವ ಇದು ಒಳ್ಳೆ ರೌಂಡ್ ಶಂಖದ ಹಾಗೆ ಗುರುಟಾದಂತಹ ಕುತ್ತಿಗೆ. ಆಮೇಲೆ ಶುಭಾನನ ಮುಖ ನೋಡಿದ್ರೆ ಮಂಗಳಕರವಾದ ಕೆಲವರ ಮುಖ ಹೋದರೆ ಯಾವ ಬೆಳಗ್ಗೆ ಮುಖ ನೋಡಿ ಹೋಗ್ತೇನೆ ಕೆಲವರೆಲ್ಲ ಹಾಳಾಯಿತು ಅಂತ ಆಗಬಾರದು. ಇವರ ಮುಖ ನೋಡಿ ಹೋದರೆ ಕೆಲಸ ಎಲ್ಲ ಸಕ್ಸಸ್ ಹಾಗೆ ಆಗಬೇಕು ಅಂತ ಅದನ್ನೇ ಹೇಳ್ತಾರೆ. ಕರಸ್ಥ ದೇವಸ್ಥೆ ಕುಮಾರ ಕೈಯಲ್ಲಿ ದೇವರಿದ್ರೆ ಯಾರಿಗೆ ಅಡೆತಡೆ ಉಂಟು? ಹಾಗಾದ್ರೆ ರಾಮಚಂದ್ರನ ಮುಖ ನೋಡಿ ಹೋದ್ರೆ ಯಾರಿಗೆ ಅಡೆತಡೆ ಉಂಟು? ಆಗದ ಕೆಲಸಗಳು ಆಗಿವೆ. ಹಾಗಾದ್ರೆ ಶುಭಾನನ ಅಂತ ಕೃಷ್ಣನ ಚರಿತ್ರೆಯಲ್ಲಿ ಬರುತ್ತೆ ನೋಡಿ. ಏನು ಕೇಳಿದ್ರೆ ಈ ವಾದಿರಾಜರು ವರ್ಣನೆ ಮಾಡ್ತಾರೆ. ನದಿ ದಾಟಿ ಕೃಷ್ಣನನ್ನು ಕರ್ಕೊಂಡು ಹೋಗ್ತಾನೆ ಕುಟ್ಟಿಯಲ್ಲಿ. ಕರ್ಕೊಂಡು ಹೋಗ್ಬೇಕಾದ್ರೆ ಎವನೇ ದಾರಿ ಬಿಡ್ತಾಳೆ. ನಾನು ಆಶ್ಚರ್ಯ ಆಗುತ್ತೆ, ಅಯ್ಯೋ ಎಂತಹ ಪ್ರವಾಹವನ್ನು ದಾರಿ ಬಿಡ್ಬೇಕಾದ್ರೆ. ಕರಸ್ಥ ದೇವಸ್ಥೆ ಕುಮಾರ ಕೈಯಲ್ಲಿ ದೇವರಿದ್ದಾಗ ಹೃದಯದಲ್ಲಿ ದೇವರಿದ್ದಾಗ ನಿಮಗೆ ಏನು ಅಡೆತಡೆಗಳು ಬರಲಿಕ್ಕೆ ಸಾಧ್ಯ? ಹಾಗಾದ್ರೆ ದೇವರನ್ನು ಹೊತ್ತುಕೊಂಡ್ರೆ ಇದು ದೇವರನ್ನು ನೋಡಿ ಹೋದ್ರೆ. ಅದಕ್ಕೋಸ್ಕರ ಹಿಂದಿನವರು ಹೇಳ್ತಾ ಇದ್ರು ಈ ಲಕ್ಷಣಗಳು ಉಂಟಲ್ಲ ಶಕುನಗಳು, ನಾವು ನೀವು ನೋಡಿದಾಗ ಒಂದು ಹೋಗಬೇಕಾದ್ರೆ ಬೆಕ್ಕು ಬಂತು ಅಂತ ಇಟ್ಟುಕೊಳ್ಳುವ. ನಾವೇನು ಮಾಡ್ತೇವೆ? ಬೆಕ್ಕು ಅಡ್ಡ ಬಂದು ಬೆಕ್ಕಿಗೆ ನಾಟು ಬೆಳಿತೇವೆ. ಅಲ್ಲ, ನಿಮಗೆ ಆಕ್ಸಿಡೆಂಟ್ ಆಗೋದು ಬೆಕ್ಕು ಬರದಿದ್ರೆ ಆಕ್ಸಿಡೆಂಟ್ ಆಗ್ತಾ ಇದೆ, ಬೆಕ್ಕು ಬಂದ್ರೆ ಆಕ್ಸಿಡೆಂಟ್ ಆಗುತ್ತೆ. ಮತ್ತೆ ಆಕ್ಸಿಡೆಂಟ್ ಆಗುವ ಯೋಗವನ್ನು ಬೆಕ್ಕು ಅಡ್ಡ ಬಂದು ನಿಮಗೆ ತೋರಿಸಿಕೊಟ್ಟಿದ್ದು, ಹೆಲ್ಪ್ ಮಾಡಿದ್ರು, ನಾವು ಅದಕ್ಕೆ ನಾಟು ಬೆಳಿ ಅಯ್ಯೋ ಬೆಕ್ಕು ಅಡ್ಡ ಬಂದು ಅಲ್ಲ. ಮತ್ತೇನು ಕೇಳಿದ್ರೆ ಆಗುವಂಥದ್ದು ಆಗುತ್ತೆ. ಅದಕ್ಕೋಸ್ಕರ ಹಿಂದಿನವರು ಹೇಳಿದ್ರು ಮನೆಯಿಂದ ಹೊರಟು 3 ಕಾವುಗಳ ದೂರ ಒಂದು 100 ಗೋವುಗಳನ್ನೇ ಅಥವಾ 1 ಹೆಜ್ಜೆ ಹೋಗುವಷ್ಟು ನಿಮಗೆ ಲಕ್ಷಣ. ಇದು ಬಂದರೆ ಹೇಗೆ ಹಾಗೆ ಹೇಗೆ ಅಂತ. ಮತ್ತೆ ಇಡೀ ಬೀದಿಗೆ ಹೋದ್ರೆ ಎಲ್ಲದೂ ಬರ್ತಾ ಇತ್ತು, ಅದೆಲ್ಲ ಲಕ್ಷಣಗಳಲ್ಲ. ಇನ್ನೊಂದು ಸಲ ಹೋಗಿ ಕೊಟ್ಟು ಒಂದು ಬೆಕ್ಕು ಅಡ್ಡ ಹೋಗಿ ಭಗವಂತನ ನಾಮಸ್ಮರಣೆ ಮಾಡಬೇಕು. ಇನ್ನೊಂದು ಸಲ ಬೆಕ್ಕು ಅಡ್ಡ ಹಾಗಾಗಿ ಇದಕ್ಕೆಲ್ಲದಕ್ಕೂ ಪರಿಹಾರ ಏನು ಕೇಳಿದರೆ ಭಗವಂತನ ನಾಮಸ್ಮರಣ. ಇದು ಭಗವಂತನ ಮುಖವನ್ನೇ ನೋಡಿದರೆ ಇನ್ನೀವರ ಶ್ಯಾಮ ಇನ್ನೀವರನಾದಂತಹ ರಾಮಚಂದ್ರನ ಮುಖ ನೋಡಿದರೆ ಕೆಲಸ ಕೇಳತ್ತೆ, ಖಂಡಿತ ಕೆಲಸ ಕೂಡತ್ತೆ. ಹಾಗಾಗಿ ಶುಭಾನನ ಅಂತ ಹೇಳ್ತಾರೆ. ಇನ್ನು ಗೂಢಚಕ್ರು ಸುತಾಮ್ರಾಟ ರಾಮೋದೇವಿ ಜನೇಶ್ವರ, ಇನ್ನು ಶಿರಸ್ಸು ಮತ್ತೆ ಭುಜಗಳದ್ದು ಸಂಧಿ, ಇದು ಅಷ್ಟೇ ಚಕ್ರು ಒಳ್ಳೆ ರೀತಿಯಾದಂತಹ ಕೂಡಿಗೆ ಉಳ್ಳದ್ದು ಒಂದು ಸ್ಟ್ರಕ್ಚರ್ ಅಂತ ಏನು ಹೇಳ್ತೇವೆ, ಇದೆಲ್ಲವನ್ನು ಹೇಳುತ್ತಾ ಹೋಗ್ತಾರೆ. ಕಂಠವು ಹಾಗೆ ದುಂದುಬಿ ಸ್ವರ, ಒಳ್ಳೆಯ ಕಂಠ ಸ್ವರ, ಗಂಭೀರವಾದಂತಹ ಸ್ವರ ಅಂತ, ಚೀತಲೂ ಅಲ್ಲ, ಹಾಗಿದ್ದರೆ ಬಹಳ ದಪ್ಪವಾದ ಸ್ವರವೂ ಅಲ್ಲ, ಮಧುರವಾದಂತಹ ಸ್ವರ. ಇನ್ನು ಸಮವಿಭಕ್ತಾಂಗ ವರ್ಣಂ ಶ್ಯಾಮಂ ಸಮಾಸ್, ಸಮವಿಭಕ್ತಾಂಗ ಎಲ್ಲೆಲ್ಲಿ ಯಾವ ಯಾವ ಪಾರ್ಟ್ ಬೇರೆ ಬೇರೆ ಅಂತ ಗೊತ್ತಾಗಬೇಕು ಆ ರೀತಿ ಗೊತ್ತಾಗಿದೆ. ಇವತ್ತು ನೀವು ಚೈನೀಸ್ಗಳನ್ನು ನೋಡಿದ್ರೆ ಕಣ್ಣು ಯಾವುದು ಹೂವು ಯಾವುದು ಎಲ್ಲ ಹುಬ್ಬು ದುಂಡಾಗಿದ್ರೆ ಅದು ಪ್ರಯೋಜನವೇ ಇಲ್ಲ. ಕಣ್ಣೆಲ್ಲಿಂದ ಹುಡುಕಬೇಕಾಗತ್ತೆ, ಅದು ಹುಬ್ಬು ಹಾಕಿದ್ರೆ ಮಾತ್ರ ಹುಬ್ಬು ಗೊತ್ತಾಗುತ್ತೆ, ಇದ್ರೆ ಗೊತ್ತೇ ಆಗೋದಿಲ್ಲ. ನಮ್ಮವರು ಹುಬ್ಬು ತೀರ್ಬೇಕು ಅಂತ ಇಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ಹುಬ್ಬು ಉಂಟು ಅಂತ. ಈ ರೀತಿಯಾಗಿ ಸುವಿಭಕ್ತಾಂಗ ಅಂಗಗಳು ಎಲ್ಲೆಲ್ಲಿ ಅದು ವಿಭಾಗ ಆಗಬೇಕು ಅದರಲ್ಲೇ ವಿಭಾಗ ಆಗಿದೆ. ಮತ್ತೊಂದಷ್ಟು ಲಕ್ಷಣಗಳನ್ನು ಹೇಳ್ತಾರೆ. ತ್ರಿಸ್ಥಿರ ಪ್ರಳಂಬಿ ಸಮಸ್ತೇಶು ತೋನ್ನತಃ, ಎಲ್ಲಿ ಕಡೆ ಉಬ್ಬಿರಬೇಕು, ಎಲ್ಲಿ ಸಮನಾಗಿರಬೇಕು, 32 ಲಕ್ಷಣಗಳನ್ನು ಹೇಳ್ತಾರೆ. ಅದರಲ್ಲಿ ಕೆಲವನ್ನೆಲ್ಲ ಹೇಳ್ತಾರೆ. ನಾಭಿ, ಹೊಟ್ಟೆ, ಎದೆ ಇದು ಉನ್ನತವಾಗಿರಬೇಕು, ನಾಭಿ ಎತ್ತರ ಇರಬೇಕು, ಹೊಟ್ಟೆ ಸ್ವಲ್ಪ ಉಬ್ಬಿರಬೇಕು ಅಂತ ಹೇಳ್ತಾರೆ. ಎದೆ ಉನ್ನತವಾಗಿರಬೇಕು, ನಮ್ಗೆ ಒಂದೇ ದೊಡ್ಡದಾಗಿರೋದು ಹೊಟ್ಟೆ, ಅದಾಗುತ್ತೆ ಮತ್ತೆ ಮೂರು ಉಬ್ಬಿದ್ರೆ ಮಾತ್ರ ಅದು ಲಕ್ಷಣ ಅಂತ ಹೇಳ್ತಾರೆ. ಇನ್ನು ದೀರ್ಘವಾಗಿರಬೇಕು, ಯಾವುದು ಕೇಳಿದ್ರೆ ಹುಬ್ಬು, ಇನ್ನು ತೋಳುಗಳು, ಇನ್ನು ಪುಷ್ಟ ಅಂತ ಕರೀತಾರೆ. ಇದೆಲ್ಲ ದೀರ್ಘವಾಗಿರಬೇಕು ಅಂತ ಇರ್ತದೆ. ಹಾಗಾದ್ರೆ ಕೈ ಉದ್ದ ಇರಬೇಕು, ಮಡಚಿದಾಗಿವರೆಗೆ ಸಿಗ್ತದೆ, ಅಲ್ಲ ನಿಂತಾಗ್ಲೂ ಗಂಡಿನವರೆಗೂ ಬರಬೇಕು, ಆಡಾದ ಬಾಬು ಅದು ಲಕ್ಷಣ. ಮತ್ತೆ ಕಣ್ಣು ಹುಬ್ಬು ಅದು ದೀರ್ಘ ಆಗಿರಬೇಕು, ಮತ್ತೆ ದೀರ್ಘ ಇಲ್ಲ, ಮತ್ತೆ ಡ್ಯಾನ್ಸ್ ಮಾಡುವುದು, ಮತ್ತೆಂತ ಮಾಡುದು, ಇಲ್ಲಿಂದ ಇಲ್ಲಿವರೆಗೆ ಏಳುದು, ಅದು ಉದ್ದ ಮಾಡಿಕೊಳ್ಳುವುದು, ಉದ್ದ ಮಾಡಿಕೊಳ್ಳುವುದು ಬೇರೆ, ಉದ್ದ ಇರೋದು ಬೇರೆ. ರಾಮಚಂದ್ರನದ್ದು ಹಾಗಲ್ಲ. ಆಚಾರ್ಯ ಮಧ್ವರ ಲಕ್ಷಣವನ್ನು ಹೇಳ್ತಾರೆ, ಗುರುಗಳ ಲಕ್ಷಣವನ್ನು ಹೇಳ್ತಾರೆ. ಉಪನಿಷತ್ತುಗಳಲ್ಲೆಲ್ಲ 32 ಲಕ್ಷಣ ಹೇಳಬೇಕಾದ್ರೆ ಅದು ಇಲ್ಲಿವರೆಗೆ ಕಿವಿಯವರೆಗೆ ಆಗುತ್ತೆ, ಕಿವಿಯು ವಿಸ್ತೃತವಾಗಿರುತ್ತೆ. ಹೀಗೆ ಲಕ್ಷಣಗಳನ್ನು, ಶರೀರ ಲಕ್ಷಣಗಳನ್ನು ಹೇಳ್ತಾರೆ. ಇನ್ನು ಗೆರೆಗಳನ್ನು ಹೇಳ್ತಾರೆ. ತ್ರಿವಳಿಗಳಿರಬೇಕು, ಹಣೆಯಲ್ಲಿ ಮೂಡಿರಬೇಕು, ಕುತ್ತಿಗೆಯಲ್ಲಿ ಮೂಡಿರಬೇಕು, ಹೊಟ್ಟೆಯಲ್ಲಿ 3 ಗೆರೆಗಳು, ಹೀಗೆ ಬರಬೇಕು ಅಂತ. ಈ ಹಣೆಯಲ್ಲಿ ಒಂದೊಂದು ರೇಖೆ ಇಷ್ಟಿಟ್ಟು ಆಯುಷ್ ಅಂತೆಲ್ಲ ಲೆಕ್ಕಗಳನ್ನೆಲ್ಲ ಹೇಳ್ತಾರೆ. ಷಣ್ಣವ ತೆಂಗುಲೋತ್ಸೇದ ಅಂತ ಒಟ್ಟಿಗೆ ಎಷ್ಟು ಕೇಳಿದ್ರೆ 96 ಷಣ್ಣವತಿ ಅಂದ್ರೆ 96 ಅಂಗುಲಗಳು ವಿಸ್ತೃತವಾಗಿವೆ. ಇದೆಷ್ಟು ದೊಡ್ಡದು, ಹೀಗೆ ಕೈ ಹೀಗೆ ಮಾಡಿದ್ರೆ ಅಷ್ಟೇ ವಿಸ್ತೃತವಾಗಿ ದೇಹವೂ ಇರಬೇಕು. ನಮ್ದು ಇದು ಅಳತೆ ಬೇರೆ ಇರುತ್ತೆ, ಇದು ಅಳತೆ ಬೇರೆ ಇರುತ್ತೆ, ಹಾಗಿರಬಾರ್ದು. ಹೀಗೆಲ್ಲ ಲಕ್ಷಣಗಳನ್ನು ಹೇಳ್ತಾನೆ. ಕೊನೆಗೆ ಹೇಳ್ತಾ ತಲೆ ಕೂದಲು, ಲಿಂಗಗಳು ಎಲ್ಲ ಲಕ್ಷಣವನ್ನು ಕೂಡ ಈ ಹನುಮಂತ ನಾನು ವರ್ಣನೆ ಮಾಡ್ತಾನೆ. ಇಷ್ಟೆಲ್ಲ ಹೇಳಿದ ನಂತರ ಬಾಡಿ ಪಾರ್ಟ್ ಎಲ್ಲರೂ ಹೇಳಿದ ನಂತರ ಸೀತೆಗೆ ನಂಬಿಕೆ ಬರುತ್ತೆ, ಕೂತಿದೆ ಆಲೋಚನೆ. ಹಾಗಾದ್ರೆ ಅಷ್ಟು ವರ್ಣನೆ ಮಾಡ್ತಾನೆ ಅಂತ ಕೇಳಿದ್ರೆ ಸೀತೆಗೆ ಖಂಡಿತ ನಂಬಿಕೆ ಬರುತ್ತೆ ಅಂತ ಒಂದು. ಇನ್ನೊಂದು ಆಲೋಚನೆ ಮಾಡಿ, ಪ್ರಾಣದೇವರಿಗಲ್ಲದೆ ಮತ್ತಾರಿಗೂ ಭಗವಂತನ ಇಷ್ಟು ಚಿಂತನೆಗಳು ಬರಲಿಕ್ಕೂ ಸಾಧ್ಯ ಇದೆ. ರುದ್ರಾದಿಗಳಿಗೂ ಕೂಡ ಭಗವಂತನದ್ದು ಅವಯವಯವಯಗಳ ವರ್ಣನೆ, ದರ್ಶನ ಆಗೋದಿಲ್ಲ. ಹಾಗಾದ್ರೆ ಅಷ್ಟು ಸ್ಪಷ್ಟವಾಗಿ ಆಗಂತ ಕೇಳಿದ್ರೆ ಇದೇ ಹನುಮನೆ ಮುಂದೆ ಬ್ರಹ್ಮಪದಿಗೆ ಬರುವಂತ ಇದೇ ವಾಲ್ಮೀಕಿಗಳು ಮುಂದೆ ವರ್ಣನೆಯೂ ಮಾಡಿದ್ದಾರೆ. ನಿನಗೆ ನಾನು ಏನು ಕೊಡ್ಲಿಕ್ಕೆ ಸಾಧ್ಯಪ್ಪ, ನಿನಗೆ ಬ್ರಹ್ಮ ಪದವಿ ಬಿಟ್ಟು ಮತ್ತೇನು ಕೊಡ್ಲಿಕ್ಕೆ ಸಾಧ್ಯಪ್ಪ ಅಂತ ಮಾತನ್ನು ಆಡಿದ್ದಾರೆ. ಹಾಗಾಗಿ ಅಂತ ಬ್ರಹ್ಮ ಪದವಿಗೆ ಬರುವ ಪ್ರಾಣದೇವರಿಗೆ ಭಗವಂತನ ಇಷ್ಟೂ ಲಕ್ಷಣಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ನೆರಳಿನ ಪಡಿಯಚ್ಚಿನಲ್ಲಿ ನಾವು ಬಂದಿದ್ದೇವೆ ಕೇಳಿದ್ರೆ ನಾವೆಷ್ಟು ಧನ್ಯರು ಅಂತ ಆಲೋಚನೆ ಮಾಡಿ. ದಶಪದ್ಮೋ ದಶಬೃಹತ್ ದ್ರವ್ಯಾಪ್ತೋ ತ್ರಿಕೃಷ್ಣವಾ ಷಡನ್ನೋ ನವರನೋ ದ್ರವ್ಯವ್ಯಾಪ್ತೋ ರಾಘವಃ. ಬಿಳಿಯ ಬಣ್ಣ, ಸ್ವಚ್ಛವಾದ ಹಲ್ಲುಗಳು, ಕಣ್ಣುಗಳು ಸ್ವಚ್ಛ ಪರಿಶುದ್ಧವಾದದ್ದು, ಹೀಗೆ ಪ್ರತಿಯೊಂದನ್ನು ವರ್ಣನೆ ಮಾಡ್ತಾ ಮಾಡ್ತಾ ಮತ್ತೆ ಕೆಲವೆಲ್ಲ ಅವಯವಗಳು ಸೂಕ್ಷ್ಮವಾಗಿರಬೇಕು, ಎಲ್ಲವೂ ದೊಡ್ಡದೇ ಅಲ್ಲ, ಅದೆಲ್ಲ ಯಾವುದು ಅಂತ ಹೀಗೆ ವರ್ಣನೆ ಮಾಡ್ತಾ ಭ್ರಾತ ಸತ್ಯದ್ವೈ ಮಾತ್ರ ಸೌಮಿತ್ರೆ ಅವರಾಜಿತ ಅಂತ. ಉಗುರು, ಗಡ್ಡ, ಮೀಸೆ, ಕಣ್ಣು, ಚರ್ಮ, ಬೆರಳು ಇದೆಲ್ಲವೂ ಕೂಡ ದೃಷ್ಟಿ, ಇದೆಲ್ಲ ಬಹಳ ಸೂಕ್ಷ್ಮ ಇರಬೇಕು ಅಂತ ಹೇಳ್ತಾರೆ. ಲಿಂಗಗಳು ಇದೆಲ್ಲ ಯಾಕೆ ನಾವು ಹೇಳ್ತಾರೆ ದೃಷ್ಟಿ, ಅದಕ್ಕೆ ಆನೆಗಳು ನೋಡಿ ಗಣಪತಿದ್ದು ಕಣ್ಣು ಚಿಕ್ಕದು, ಏನು ಕೇಳಿದ್ರೆ ಎಂತಹ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ನೋಡಿದ ಪರಿಮಾಡಿರಬೇಕು. ಇದು ಇದು ಹೋಗ್ತಾರೆ ಅಂತ ಅದು ಪ್ರಯೋಜನ ಇಲ್ಲ. ಆ ದರ್ಶನ ಉಂಟು, ಅದೆಲ್ಲ ಸೂಕ್ಷ್ಮವಾಗಿರಬೇಕು. ಹೀಗೆ ಕಣ್ಣೆಲ್ಲ ಸೂಕ್ಷ್ಮ ಆಗಿರಬೇಕು, ಅದೆಲ್ಲದೂ ಕೂಡ ನಮ್ಮ ರಾಮಚಂದ್ರನಲ್ಲಿ ಇದೆ ಅಂತ ಹೇಳಿ ಮತ್ತೆ ನಾನು ಮೂರು ಕಾಲದಲ್ಲಿಯೂ ಕೂಡ ಪೂರ್ವಾನ್ನ ಮಧ್ಯಾಹ್ನ ಸಾಯಂಕಾಲದಲ್ಲಿಯೂ ಸಂಧ್ಯಾವಂದನೆ ಮಾಡುವವ ಇಲ್ಲ ಅಂತ ವರ್ಣನೆ ಮಾಡ್ತಾರೆ. ಧರ್ಮಾರ್ಥ ಕಾಮಗಳನ್ನು ಕೂಡ ನಾನು ಆಚರಣೆ ಮಾಡ್ತಾ ಇದ್ದ. ಸ್ವದರ್ಶನದ ಉತ್ಸವವು ಇಷ್ಟೇ ಅಲ್ಲ, ಎಲ್ರಿಗೂ ಕೂಡ ರಾಮಚಂದ್ರ ಅಂದ್ರೆ ಇಷ್ಟ. ಈಗ ಕೆಲವರಿಗೆ ಇದ್ದ ಹಾಗೆಲ್ಲ ಎಲ್ಲರೂ ಕೂಡ ಬಂದು ರಾಮನ ದರ್ಶನ ಮಾಡಬೇಕು, ರಾಮನನ್ನು ಮಾತಾಡಿಸಬೇಕು, ರಾಮನಂತರ ಇದು ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಇಲ್ಲಿ ಹೇಳಿಲ್ಲ, ರಾಮನಿಗೆ ಸ್ಮಿತಪೂಪ ಭಾಷೆ ಅಂತ ಒಂದು ಲಕ್ಷಣ. ಮೊದಲು ನಗಿತಾನಂತೆ, ಮೊದಲು ಮಾತಾಡ್ತಾನೆ, ಆಮೇಲೆ ನಾವು ಮಾತಾಡಬೇಕು. ನಮ್ಮಲ್ಲಿ ಹಾಗಲ್ಲ. ಮತ್ತೆ ಏನು ಹೇಳಿದ್ರು, ಎಲ್ಲಿಯಾದ್ರೂ ಗುರ್ತ ಇದ್ರು ಕೂಡ ಪ್ರವಚನಕ್ಕೆ ಅಲ್ಲಿ ನೋಡಿದ್ರು ಗುರ್ತ ಇರ್ತದೆ. ನೋಡು ಅವರು ಮಾತಾಡ್ತೀವಿ, ನೋಡು ನೋಡಿ ಗುರ್ತ ಇರ್ತಾರೋ ನೋಡುವ ಪಾಪ ಅವರು ಹೇಳ್ಬೇಕು, ಇವ್ರಿಗೇನು ಮತ್ತು ಗೊತ್ತು ಮಾತಾಡೋದಿಲ್ಲ ನೋಡುವ, ಇವರು ಮಾತಾಡಲಿಕ್ಕಿಲ್ಲ, ಅವರು ಮಾತಾಡಲಿಕ್ಕಿಲ್ಲ ಅಲ್ಲ. ಇನ್ನು ಕೆಲವೊಂದು ಬಸ್ಸಲ್ಲಿ ಹೋಗುವಾಗ ಹಾಗೆ ನೋಡ್ಬೇಕಿರ್ತದೆ, ಮಾತಾಡಿದ್ರೆ ನನಗೇನು ಅವನೇ ಮಾತಾಡೋದಿಲ್ಲ, ನಾನು ಯಾಕೆ ಮಾತಾಡಬೇಕು ಅಂತ ಹೀಗೆ ಕೊನೆಗೆ ಮಾತಾಡಿದ್ರೆ ಪಾಪ ಕೆಳಗೆ ಓ ನೀವು ಅವರ ಆಯ್ತು ಗೊತ್ತೇನು ಮಾತಾಡಿದ್ದಾರೆ. ರಾಮಚಂದ್ರ ಹಾಗೆ ಮಾಡ್ತಾ ಇರಲಿಲ್ಲ. ಮತ್ತೆ ಸ್ಮಿತಪೂರ್ವ ಭಾಷೆ, ಮೊದಲು ನಗತಾನೆ, ತಾನಿಗೆ ತಾವು ಯಾರು, ತಾವು ಇಲ್ಲಿಂದ ಬಂದದ್ದು, ಏನ್ ಮಾಡ್ತಾ ಇದ್ದೀರಿ ಅಂತ, ಕೊನೆಗೆ ತನ್ನ ಪರಿಚಯವನ್ನು ತಾನು ಮಾಡ್ತಾನೆ. ಹೀಗೆ ಇಂತಹ ಲಕ್ಷಣ ರಾಮಚಂದ್ರನದ್ದು. ಇದನ್ನೆಲ್ಲ ಹೇಳ್ತಾರೆ. ಸುಗ್ರೀವ ಪ್ರಿಯ ದರ್ಶನಂ, ಆಮೇಲೆ ಸುಗ್ರೀವನೊಟ್ಟಿಗೆ ಸಖ್ಯ ಆಯಿತು. ಸತ್ಯಸಂಗನಾದಂಥ ಸುಗ್ರೀವನಿಗೆ ವಾಲಿಯನ್ನು ವಧೆ ಮಾಡುವ ಮೂಲಕ ಅವನ ಒಂದು ಏನೊಂದು ಮಿತ್ರತ್ವವನ್ನು ಬೆಳೆಸಿಕೊಂಡ. ಮಾತ್ರ ಅಲ್ಲ, ತನ್ನ ರಾಜ್ಯವನ್ನು ಅವನಿಗೆ ಕೊಟ್ಟು ಬಿಟ್ಟ. ತತಸ್ತನೀವಂ ಮಾಮೇವ ಪ್ರೇಷಯಾಮ ಸತ್ವಂ, ಆಮೇಲೆ ನನ್ನನ್ನು ನಿನ್ನ ಬಳಿಗೆ ಜಾನಕಿ, ನಿನ್ನ ಬಳಿಗೆ ನನ್ನನ್ನು ಕಳಿಸಿಕೊಟ್ಟ. ಎದೊಳ್ತೈ ತುಮಿ ಹಂಗ ಭಜನೆ ಕಾರ್ಯಕ್ರಮ ಆಯ್ತು. ಆತ ಎಕ್ಸಾನ್ ವಿರಾಮ್ विठ्ठल जपाई सरारली वीटा, विठ्ठल जपाई सरारली वीटा. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್, ಬೆಂಗಳೂರು. ವಿಠ್ಠಲ ಜಪಾಯಿ ಸರಾರಲಿ ವೀಟಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್, ಬೆಂಗಳೂರು. ನಂತರ ತುಮ್ ಸಕಳಾಂಗೆ ವಾಪಸ್ ಸ್ವಾಗತ करता. ಸುವರ್ಣ ಚತುರ್ಮಾಸ 2016 ಸ್ಪಂದನ ಟಿವಿ ತರಪೇನ, ಸುವರ್ಣ ಚತುರ್ಮಾಸ ಕಮಿಟಿ ತರಪೇನ. ಪೃಷ್ಠ ಆರೋಗ್ಯದಂದೇನಂ ಪ್ರಾಸಿದೋ ಪುನರರ್ಷಭವು. ಆದ್ದರಿಂದ ನಾನು ಅವರಿಬ್ಬರನ್ನು ಕೂಡ ಕರ್ಕೊಂಡು ಹೋಗಿ, ಲಕ್ಷ್ಮಣನನ್ನು ಮತ್ತೆ ರಾಮನನ್ನು ಕರ್ಕೊಂಡು ಹೋಗಿ ಅವರಿಗೆ ಸಖ್ಯ ಆಗುವಾಗೆ ಮಾಡಿದವ ನಾನು ಅಂತ ಹೇಳ್ತಾನೆ. ನೋಡಿ, ಇದು ಸಾಮಾನ್ಯವಾಗಿ ಹೆಚ್ಚಾಗಿ ಏನು ಮಾಡ್ತೇವೆ ಕೇಳಿದ್ರೆ, ರಾಮಚಂದ್ರ ಸುಗ್ರೀವನಂತೂ ರಾಮಂತೂ ಗೆಳೆತನ ಆಯಿತು ಅಂತ. ಆದರೆ ಗೆಳೆತನಕ್ಕೆ ಮುಖ್ಯ ಕಾರಣ ಯಾರು ಹೇಳಿದ್ರೆ ನಮ್ಮ ಹನುಮ. ಇವತ್ತು ವಾಲಿ ಮತ್ತೆ ಸುಗ್ರೀವನ ಚರಿತ್ರೆ ನೋಡಿ. ವಾಲಿ ಸುಗ್ರೀವ ಮುಂದಿನ ಇದರಲ್ಲಿ ಅಂದ್ರೆ ದ್ವಾಪರ ಯುಗದಲ್ಲಿ ಕರ್ಣಾರ್ಜುನರಾಗಿ ಬಂದ. ವಾಲಿಯೇ ಅರ್ಜುನನಾಗಿ ಬಂದವ, ಸುಗ್ರೀವನೇ ಕರ್ಣನಾಗಿ ಬಂದವ. ಆದ್ರೆ ಯಾರಿಗೆ ಯಾವ ಪಕ್ಷವನ್ನು ಸೇರಿಕೊಂಡಿದ್ದ? ಅಲ್ಲಿ ವಾಲಿಯ ಪಕ್ಷವನ್ನು ಸೇರಲಿಲ್ಲ ರಾಮಚಂದ್ರ, ಸುಗ್ರೀವನ ಪಕ್ಷವನ್ನು ಸೇರಿಲ್ಲ. ಅದೇ ಇಲ್ಲಿ ಆಗುವಾಗ ದ್ವಾಪರ ಯುಗದಲ್ಲಿ ಆಗುವಾಗ ಅರ್ಜುನನ ಪಕ್ಷವನ್ನು ಸೇರಿದ ಹೊರತು ಕರ್ಣನ ಪಕ್ಷ ಸೇರಲಿಲ್ಲ. ಅಂದ್ರೆ ಸುಗ್ರೀವನ ಕೈ ಇಲ್ಲ, ವಾಲಿಯ ಕೈ ಹೇಳಲ್ಲ ದ್ವಾಪರ ಯುಗದಲ್ಲಿ ಆಗುವಾಗ. ಯಾಕೆ ಯಾಕೆ ಕೇಳಿದ್ರೆ ಇಷ್ಟೇ ಕಾರಣ, ಎಲ್ಲಿ ಪ್ರಾಣದೇವರಿದ್ದಾರೋ ಅಲ್ಲಿ ಭಗವಂತ ಇಲ್ಲ. ರಾಮಚಂದ್ರ ಏನು ಮಾಡಿದ ಕೇಳಿದ್ರೆ, ಪ್ರಾಣದೇವರು ಕರ್ಕೊಂಡು ಹೋದ್ರು, ಸುಗ್ರೀವನೊಂದಿಗೆ ಸಖ್ಯ ಮಾಡು ಅಂತ ಹೇಳಿದ್ರು. ಆ ಸುಗ್ರೀವನನ್ನು ಹೇಳಿದ್ರು. ಹಾಗಾದ್ರೆ ಸುಗ್ರೀವನ ಮಟ್ಟಿಗೆ ಯಾಕೆ ಇದ್ದ ಹೇಳಿದ್ರೆ ಪ್ರಾಣದೇವರು ಇದ್ದಾರೆ. ಹಾಗಾದ್ರೆ ಇವತ್ತು ನಮಗೆ ಎಲ್ಲಿ ಭಗವಂತ ಸಿಗ್ತಾನೆ ಹೇಳಿದ್ರೆ, ಪ್ರಾಣದೇವರು ಎಲ್ಲಿರ್ತಾರೋ ಅಲ್ಲಿ ಭಗವಂತ ಸಿಗ್ತಾನೆ. ಅಲ್ಲಿ ಅರ್ಜುನ ಎಲ್ಲಿದ್ದ? ಪ್ರಾಣದೇವರ ಪಕ್ಷದಲ್ಲಿ ಇದ್ದ, ಭೀಮಸೇನನ ಪಕ್ಷದಲ್ಲಿ ಇದ್ದ. ಹಾಗಾಗಿ ಕೃಷ್ಣ ಅರ್ಜುನನಿಗೆ ಸಹಕಾರ ಮಾಡಿದ. ಎಷ್ಟು ಹೇಳ್ತಾರೆ ಹೇಳಿದ್ರೆ, ಸರಸಭಾರತಿ ವಿಲಾಸ ಅಂತ ಒಂದು ಗ್ರಂಥ ಬಾಜರಾಗಿ ಹೊರದದ್ದು. ಅದರಲ್ಲಿ ಹೇಳ್ತಾರೆ, ದ್ರೌಪದಿಗೆ ವಸ್ತ್ರವನ್ನು ಅನುಕರಿಸಿದ ಅಕ್ಷಯಾಂಬರವನ್ನು ಕೊಟ್ಟಲ್ಲ, ಯಾಕೆ ಗೊತ್ತಾ? ಅವರೇ ಹೇಳ್ತಾರೆ, ಮಧ್ವಾಚಾರ್ಯರು ಹೇಳ್ತಾರೆ, ಮಧ್ಯಾಹ್ವಲ್ಲ ಅಂತೆ, ಕೇವಲ ದ್ರೌಪದಿಯ ಭಕ್ತಿಗಲ್ಲ, ಭೀಮಸೇನರ ಭಕ್ತಿಗೆ ಒಳಗೆ ಕೊಟ್ಟಂತೆ. ಯಾಕೆ ಕೇಳಿದ್ರೆ ಎಲ್ಲರೂ ಕೂಡ ತಲೆ ತಲೆ ಬಡ್ಕೊಳ್ತಾ ಇದ್ದಾರೆ, ಅಯ್ಯೋ ನಮ್ಮ ಹೆಂಡಿಗೆ ಹೀಗಾಯ್ತಲ್ಲ, ಅಯ್ಯೋ ನಮ್ಮ ಅವಸ್ಥೆಯೇ ಏನು, ನಾವು ಇಷ್ಟ ಆಗಿರೋದಂತ. ಭೀಮಸೇನ ಏನು ಇಲ್ಲ, ನಿರ್ಲಿಪ್ತರಾಗಿ ಕೂತಿದ್ದಾನೆ. ಏನು ಸಂಕಲ್ಪ ಹರಿಸಂಕಲ್ಪ ಉಂಟು ಅದೇ ನಡೀಲಿ, ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ಶತಪ್ರಶಿತದ ತಾನು ನಿಶ್ಚಯ ಬುದ್ಧಿಯಿಂದ ಕೂತಿದ್ದಾನೆ. ಇದನ್ನು ನೋಡಿ ಈ ಕೃಷ್ಣನಿಗೆ ಅನಿಸಿದಂತೆ, ಛೇ ನನಗೇ ಎಷ್ಟು ಪರಮ ಭಕ್ತನಾಗಿ ನಿಂತಿದ್ದಾನೆ ಭೀಮಸೇನ, ಅವನ ಪತ್ನಿ ರಕ್ಷಣೆ ಮಾಡದೇ ಇದ್ರೆ ನನ್ನ ಈ ಶುದ್ಧ ಭಾಗವತ ಧರ್ಮಕ್ಕೆ ಅಪಚಾರ ಅಂತ ತಾನು ತಿಳ್ಕೊಂಡು ವಸ್ತ್ರಾಪವನ್ನು ಅನುಗ್ರಹ ಅಕ್ಷಯಾಪನವನ್ನು ಕೊಟ್ಟದಂತೆ. ಹಾಗಾದ್ರೆ ಭೀಮಸೇನಂತೂ ಅಷ್ಟು ಏನು ತನಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ಒಂದಿಷ್ಟು ಯಾರತ್ರವೂ ಕೈ ಚಾಚಿದವಲ್ಲ. ಎಷ್ಟು ಕೇಳಿದ್ರೆ ನಾರಾಯಣಾಸ್ತ್ರ ಬಂತು, ನಾರಾಯಣಾಸ್ತ್ರ ಬಂತು ಎಲ್ಲರೂ ಕೈ ಮುಗಿಯೋ ಕೈ ಮುಗಿಯೋದು. ಇವ ಹೇಳ ದೇವರಿಗೆ ಕೈ ಮುಗಿದ್ದೆ, ಯಾಕೆ ದೇವರ ಅನುಗ್ರಹ ಆಗಬೇಕು, ಈಗ ನಮಸ್ಕಾರ ಯಾಕೆ ಮಾಡಬೇಕು, ನಾನು ನಾರಾಯಣಾಸ್ತ್ರಕ್ಕೆ ನನ್ನನ್ನು ಬದುಕಿಸ್ಬೇಕು ಅಂತ. ಹೋದ್ರೆ ಹೋಗಿ ಈ ತಲೆ ಅಂತ ತಾನು ತಲೆ ತಗ್ಗಿಸ್ಲಿಲ್ಲ, ತನ್ನ ಸ್ವಾರ್ಥಕ್ಕೋಸ್ಕರ ತಾನು ತಲೆ ತಗ್ಗಿಸೋದಿಲ್ಲ. ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೂ ಕೂಡ ಭಗವತ್ ಪ್ರೀತ್ಯರ್ಥವಾಗಿ ನಮಸ್ಕಾರ ಮಾಡ್ತೇನೆ ಹೊರತು ನನಗೆ ಹಣ ಬರಲಿ, ನನ್ನ ಜೀವ ಉಳಿಲಿ ಅಂತ ನಾನು ನಮಸ್ಕಾರ ಮಾಡೋದಿಲ್ಲ. ಶುದ್ಧ ಭಾಗವತ ತತ್ವವನ್ನು ಇಟ್ಕೊಂಡ ಆಗ ಮತ್ತದು ಹಾರದಾಗಿ ಬಂದು ಇವರ ಕುತ್ತಿಗೆಗೆ ಇಲ್ಲ. ಹಾಗಾದ್ರೆ ಆಲೋಚನೆ ಮಾಡಿ, ಅಂತಹ ಭೀಮಸೇನ ದೇವರ ನಿಷ್ಠೆ, ಶುದ್ಧ ಭಾಗವತ ತತ್ವ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಹನುಮಂತ. ತಾನು ಇದ್ದದ್ರಿಂದ ಸುಗ್ರೀವನೊಟ್ಟಿಗೆ ಸಖ್ಯ, ಸುಗ್ರೀವನೊಟ್ಟಿಗೆ ಇಲ್ಲದಿದ್ರೆ ಎಲ್ರಿಗೂ ಕೈ ಒಂದೊಂದು ಉಗುರೆ ಉಂಗುರ ಕೊಡಬೇಕಿಲ್ಲ. ಕುದುರೆ ಉಗುರ ಹನುಮಂತನಿಗೆ ಯಾಕೆ ಕೊಟ್ಟದ್ದು ರಾಮಚಂದ್ರ ಗೊತ್ತು. ರಾಮಚಂದ್ರನಿಗೆ ನನ್ನ ಸೀತೆಯನ್ನು ಹುಡುಕಿಕೊಂಡು ಬರುವ ಸಾಮರ್ಥ್ಯ ಯೋಗ್ಯತೆ ಇರುವಂತದ್ದು ಈ ಹನುಮಂತನಿಗೆ ಎಂಟೆ ಕೊಟ್ಟು ಕಳಿಸಿದ್ದು. ಹಾಗಾದ್ರೆ ಬೇರೆ ಬೇರೆಯವರನ್ನೆಲ್ಲ ಯಾಕೆ ಕಳಿಸಿದ್ದು? ಅದನ್ನು ನೀವು ಕೇಳಬಹುದು, ಕೆಲವು ಕಾನ್ಫಿಡೆನ್ಸ್ ಇದ್ದು ಅಂತ. ಹನುಮಂತನ ಒಬ್ಬರನ್ನೇ ಕಳಿಸಿದ್ದು ಸಾಕಿತ್ತು, ಬೇರೆಯವರನ್ನು ಯಾಕೆ ಕಳಿಸಿದ್ದು? ಬೇರೆಯವರಂದ್ರೆ ಅದರಲ್ಲಿ ಒಂದು ಕೆಲವು ಕದ್ದ ವಸ್ತುವನ್ನು ಕದ್ದವರು ತಮ್ಮ ಮನೆಯಲ್ಲಿಟ್ಟುಕೊಳ್ತಾರೆ ಅಂತ ನಿಂತು ಗ್ಯಾರಂಟಿ ಇಲ್ಲ, ಎಲ್ಲೆಲ್ಲಿಯೋ ಬಚ್ಚಿಡ್ತಾರೆ. ಕೆಲವರು ಏನು ಮಾಡ್ತಾರೆ ಕೇಳಿದ್ರೆ, ವಸ್ತುವನ್ನು ಕದ್ದು ನಿಮ್ಮ ಮನೆಯಲ್ಲಿ ಅಡಗಿಸುತ್ತೆ. ಯಾಕೆ? ಪೊಲೀಸ್ ಸ್ಟೇಷನ್ ನಲ್ಲಿ ಅಡಗಿಸುದು, ಪೊಲೀಸ್ ಸ್ಟೇಷನ್ ನಲ್ಲಿ ಯಾರು ಹುಡುಕೋದಿಲ್ಲ ಬೇರೆ ಕಡೆ, ಹಾಗಾಗಿ ಸೇಫ್ ಆಗಿರುತ್ತೆ ಅಂತ. ಹಾಗಾಗಿ ಬ್ಯಾಡ ಅಂತ ಎಲ್ಲರನ್ನು ಹುಡುಕಿಟ್ಟು ಕಟ್ಟದಂತೆ ಹೀಗೆ ವಾದಿರಾಜರಲ್ಲಿ ವರ್ಣನೆ ಮಾಡ್ತಾರೆ. ಹೀಗಾಗಿ ಆ ಹನುಮಂತರ ಒಂದು ನಿಷ್ಠೆ ಇದನ್ನು ಅದಕ್ಕೋಸ್ಕರ ಹೇಳಿದ್ದು ಸುಂದರ ಕಾಂಡ ಅಂದ್ರೆ ಅದಕ್ಕೋಸ್ಕರ ಸುಂದರ ಕಾಂಡ. ಸುಂದರನಾದ ಈ ಹನುಮಂತ ಇದ್ದದ್ರಿಂದ, ಅವರಿಬ್ಬರನ್ನು ಕರ್ಕೊಂಡು ಹೋದದ್ರಿಂದ ಸಖ್ಯ ಆಗಿದೆ, ಗೆಳತನಾಗಿದೆ. ಆಮೇಲೆ ಸುಗ್ರೀವಾಯ ನಿವೇದೆಯಲ್ಲಿ ಸುಗ್ರೀವನಿಗೆಲ್ಲ ಹೇಳ್ತಾನೆ, ತನ್ನ ದುಃಖವನ್ನೆಲ್ಲ ನಿವೇದಿಸಿಕೊಂಡ. ಗ್ರಹಗ್ರಸ್ತ ಯುವಾಂಶಮಾಯನ್ ಹೇಗಿದ್ದಾನೆ ಗೊತ್ತಾ ಕೇಳಿದ್ರೆ, ಸುಗ್ರೀವ ಗ್ರಹಗ್ರಸ್ತನಾಗಿದ್ದಾನೆ, ಮುಖದಲ್ಲಿ ಏನು ತೇಜಿಸಿಲ್ಲ. ಯಾಕೆ ಕೇಳಿದ್ರೆ ಅಣ್ಣನದು ಹೇಳ್ತೀವಿ ಯಾವಾಗ ಬಿಟ್ಟು ಬಿಡುತ್ತದೆ, ಹೆಂಡತಿ ಇಲ್ಲ, ಆಸ್ತಿ ಇಲ್ಲ, ಪಾತ್ರಿ ಇಲ್ಲ ಅಂತ. ಗ್ರಹಗ್ರಸ್ತನಾದಂತಹ ಗ್ರಹಣ ಕಾಲದಲ್ಲಿ ಇದ್ದಂತಹ ಈ ಸೂರ್ಯನ ಮುಖ ಹೇಗಿರುತ್ತೋ ಆ ರೀತಿಯಾಗಿ ಸುಗ್ರೀವ ಇದ್ದ. ಹಾಗೇನ್ ಮಾಡಿದ ಕೇಳಿದ್ರೆ, ಈ ರಾಮಚಂದ್ರ ಬಂದ, ಸುಗ್ರೀವನಿಗೆ ಅಭಯವನ್ನು ಇದ್ದ, ವಾಲಿಯನ್ನು ವಧೆ ಮಾಡಿದ, ಅವನ ಗ್ರಹಣವನ್ನು ನಿವಾರಣೆ ಮಾಡಿದ. ನೋಡಿ, ಇದು ಇನ್ನೊಂದು ಸಂದೇಶ. ಇವತ್ತು ಗ್ರಹಣ ಕಾಲ ಪುಣ್ಯಕಾಲ ಅಂತ ಹೇಳ್ತಾರೆ ಅಂತ ಹೇಳಿದ್ದೇನೆ. ಗ್ರಹಣ ಕಾಲ ಪುಣ್ಯಕಾಲ ಆಗುವುದು ಹೇಗೆ? ಯಾಕೆ ಕೇಳಿದ್ರೆ, ಗ್ರಹಣ ಅಂದ್ರೆ ಸೂರ್ಯ ಮತ್ತೆ ಚಂದ್ರರನ್ನು ರಾಹು ಮತ್ತೆ ಕೇತುಗಳು ತಾನು ಮುನಿಗೆ ಬರ್ತಾರೆ. ಸರಿ, ಅವರನ್ನು ಪಾಪ ಪೀಡಿಸಿದ್ದು ನಿಮಗೆ ಪುಣ್ಯಕಾಲ. ಸೂರ್ಯನನ್ನು ಪೀಡಿಸಲಿಕ್ಕೆ ಬಂದದ್ದು ಗ್ರಹ ಕೇತು, ಚಂದ್ರನನ್ನು ಪೀಡಿಸಲಿಕ್ಕೆ ಬಂದದ್ದು ರಾಹು, ಅದು ಪುಣ್ಯಕಾಲವು. ಹಾಗಾದ್ರೆ ಅವರನ್ನು ಉಳಿಸಿಂದ ಜಪ ಮಾಡಿದ್ದಲ್ಲ, ಅದು ಪುಣ್ಯಕಾಲ. ಅದಕ್ಕೆ ಎಷ್ಟು ಪುಣ್ಯ ಕೇಳಿದ್ರೆ, ನಿಮಗೆ ಅಭಿಸೂತಿಗ ಬಂದರು ಆ ಕಾಲದಲ್ಲಿ ನಿಮಗೆ ಶುದ್ಧ ಆಗುತ್ತೆ ಅಂತ ಹೇಳ್ತಾರೆ. ನೀವು ಶುದ್ಧ ಆಗಿಕೊಂಡು ಸ್ನಾನ ಮಾಡಿಕೊಂಡು ಎಲ್ಲ ಜಪ ಪೂಜೆ ಎಲ್ಲ ಮಾಡೋದಿಲ್ಲ, ಗ್ರಹಣ ಪಿಟ್ಟ ಪೂಜೆ ಮತ್ತೆ ಮೈಲಿಗೆ ಬರುತ್ತೆ, ಅಷ್ಟು ಪುಣ್ಯಕಾಲ. ಹಾಗಾದ್ರೆ ಯಾಕೆ ಪುಣ್ಯಕಾಲ ಕರೆದ್ರು? ಅದಕ್ಕೆ ಭಾಗವತ ಕೊಡುತ್ತೆ. ಸುದರ್ಶನ ಚಕ್ರವನ್ನು ಭಗವಂತ ಕೊಟ್ಟಾನೆ. ಈ ಸುದರ್ಶನ ಚಕ್ರ ಆವಿರ್ಭಾವ ಆಗಿ ಸೂರ್ಯ ಮತ್ತೆ ಚಂದ್ರಮಂಡಲದ ಕೆಳಗೆ ಸುತ್ತುತ್ತಾ ಇರ್ತದೆ. ಈ ಸೂರ್ಯ ಚಂದ್ರರನ್ನು ರಕ್ಷಣೆ ಮಾಡತಕ್ಕಂಥ ಸುದರ್ಶನ ಚಕ್ರ. ಈ ಸುದರ್ಶನ ಚಕ್ರ ಆವಿರ್ಭಾವ ಆಗೋದ್ರಿಂದ ಪುಣ್ಯಕಾಲ. ಇದು ಧರ್ಮ ಸೂಕ್ಷ್ಮ, ಇದು ಯಾರು ಕೊಟ್ಟಿದ್ರು? ಭಾಗವತ ಕೊಡುತ್ತೆ, ಅದಕ್ಕೆ ಮಧ್ವರು ಕೊಡ್ತಾರೆ. ಹಾಗಾದ್ರೆ ಇವತ್ತು ಗ್ರಹಣ ಪುಣ್ಯಕಾಲ ಯಾಕೆ ಹೇಳಿ? ಸೂರ್ಯ ಚಂದ್ರರನ್ನು ಪೀಡಿಸಿದ್ರಿಂದ ಅಲ್ಲ, ಸೂರ್ಯ ಚಂದ್ರರ ರಕ್ಷಣೆಗೆ ಭಗವಂತ ತಾನು ಅಸ್ತ್ರವನ್ನು ಬಿಟ್ಟಿದ್ದಾನೆ, ಸುದರ್ಶನ ಅಸ್ತ್ರ. ಈ ಸುದರ್ಶನ ಚಕ್ರ ಅಲ್ಲಿ ಆವಿರ್ಭಾವ ಆದದ್ರಿಂದ ಆ ಕಾಲ ಬಹಳ ಪುಣ್ಯಕಾಲ. ಅಲ್ಲಿ ನೀವು ಮಾಡುವ ತಪಸ್ಸು, ಜಪ, ದಾನ, ಧರ್ಮ ಇದಕ್ಕೆಲ್ಲ ಅನಂತ ಫಲ ಬೇಗ ಸಿದ್ಧಿಯಾಗುತ್ತೆ. ಹಾಗಾದ್ರೆ ಎಲ್ಲಿ ನಮಗೆ ಸಿದ್ಧಿ? ಭಗವಂತನ ಅನುಗ್ರಹ, ಭಗವಂತನ ಸನ್ನಿಧಾನ, ಪ್ರಾಣದೇವರ ಸನ್ನಿಧಾನ ಇದ್ದಾಗ ನಮಗೆ ಸಿದ್ಧಿಯಾಗುತ್ತೆ. ಹಾಗಾಗಿ ಇಲ್ಲಿ ಅಷ್ಟೇ ರಾಮ ಗ್ರಸ್ತನಾಗಿದ್ದಾನೆ, ರಾಮಚಂದ್ರ ಬಂದಿದ್ದಾನೆ, ಬಾರಿ ವಧೆ ಮಾಡಿದ್ದಾನೆ, ಅನುಗ್ರಹ ಮಾಡಿದ್ದಾನೆ. ಆದ್ದರಿಂದ ಅಂತಹ ಸುಗ್ರೀವನ ಸಖ್ಯಾಗಲಿಕ್ಕೆ ಕಾರಣ ಈ ಹನುಮಂತ ಅಂತ ತಾನು ಹೇಳಿಕೊಳ್ತಾ ಇದ್ದಾನೆ. ಆಮೇಲೆ ಹೇಳ್ತಾನೆ, ಯಾನಿ ಯಾನಿ ಅಭರಣಾನಿ ದಾದಾನಿ ಘಟಕಾನಿ ಹೀತರೆ ಸ್ವನಂದ ಅವರಗೇನಾನಿ ತಸ್ಮಿನ್ ವಿಗತಚೇತಸಿ. ಅನಂತರ ಎಲ್ಲ ಹೇಳ್ತಾನೆ, ಏನು ಆಭರಣಗಳೆಲ್ಲ ಬಿತ್ತು, ನೀನು ನಿನ್ನನ್ನು ಕರ್ಕೊಂಡು ಹೋಗಬೇಕಾದ್ರೆ ನೀನೇನು ಆಭರಣ ಗಂಟೆಗಳನ್ನೆಲ್ಲ ಹಾಕಿತ್ತು, ಗಂಟು ಆ ಗಂಟುಗಳೆಲ್ಲ ಬಿದ್ದಿತ್ತು, ಅದೆಲ್ಲವನ್ನು ಕೂಡ ಕರೆದು ನಮ್ಮ ಹತ್ರ ತೋರಿಸಿದೆವು ನಾವು ರಾಮಚಂದ್ರನಿಗೆ ಮತ್ತೆ ಲಕ್ಷ್ಮಣನಿಗೆ. ಇದು ಯಾವುದಾದ್ರೂ ನಿಮಗೆ ಗೊತ್ತಾಗ್ತದ? ಲಕ್ಷ್ಮಣ ಅದೆಲ್ಲ ನೋಡಿದ, ಇದು ಗೊತ್ತುಂಟ, ಕಿವಿದು ಗೊತ್ತುಂಟ. ನಾಹಂ ಕೇಯೋ ಕೇಯೋರಂ ನಾಹಂ ಜಾನಾಮಿ ಕೇಯೋರಂ ನ ಜಾನಾಮಿ ಚ ಕುಂಡಲಂ ಮತ್ತೆ ನೂಪುರಂ ಅಭಿಜಾನಾಮಿ ನಿತ್ಯಂ ಫಲಾಭಿದೇವರ ಅಂತ ಅಲ್ಲಿ ಬಂದದ್ದು. ಅದಕ್ಕೆ ಸಂದರ್ಭಿಕವಾಗಿ ಹೇಳ್ತಾ ಇದ್ದಾನೆ ನೋಡಿ, ನಮ್ಮ ಹಿಂದೂ ಸಂಸ್ಕೃತಿ ಎಷ್ಟು ದೊಡ್ಡದು ಅಂತ ಆಲೋಚನೆ ಮಾಡಿ ಏನ್ ಹೇಳ್ತಾ ಇದ್ದಾನೆ. ಒಂದೊಂದು ಆಭರಣಗಳನ್ನು ಟೆಸ್ಟ್ ಮಾಡಿದ್ರೆ ಆಗ್ತದೆ. ಇದು ಕಿವಿದು ಗೊತ್ತುಂಟ? ಗೊತ್ತಿಲ್ಲ ಹೇಳಿದ ಲಕ್ಷ್ಮಣ. ತಲೆದು ತಂದು ಇದು ಗೊತ್ತುಂಟ? ಗೊತ್ತಿಲ್ಲ ಹೇಳಿದ ಲಕ್ಷ್ಮಣ. ಕೈಯಿದ್ದು ಬಳೆ ತಂದು ತೋರಿಸಿದ್ರು, ಗೊತ್ತುಂಟ ಕೇಳಿದ್ರು, ಗೊತ್ತಿಲ್ಲ ಹೇಳಿದ ಲಕ್ಷ್ಮಣ. ಸೊಂಟದ್ದು ಕಾಲಿದ್ದು ಯಾವುದು ಕೇಳಿದ್ರೆ ಗೊತ್ತಿಲ್ಲ. ಹೆಜ್ಜೆಯನ್ನು ತೋರಿಸಿದ ಕೇಳಿದ, ಆ ನೂಪುರ ಇದು ಗೊತ್ತು, ಯಾರು ಇದು? ನನ್ನ ಅತ್ತಿಗೆದ್ದು, ಸೀತಾಮಾತೆದ್ದು. ಹೇಗೆ ಗೊತ್ತು? ನಿತ್ಯವು ಪಾದ ಅಭಿಷೇಕಂತ ನಿತ್ಯವೂ ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದೆ ಅತ್ತಿಗೆಗೆ. ಹಾಗಾದ್ರೆ ಬೇರೆ ದಿನ ನೋಡೇ ಇಲ್ವಾ? ನೋಡ್ಲಿಲ್ಲ ಅಂತ ಅರ್ಥ ಅಲ್ಲ, ಮಾತಾಡಲೇ ಇಲ್ವ ಸೀತೆ ಹತ್ರ, ಮಾತಾಡಲಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಮನೆಯಲ್ಲಿ ಇರಬೇಕಾದ್ರೆ ಅತ್ತಿಗೆ ಯಾವ ರೀತಿಯಾದ ಡ್ರೆಸ್ ಹಾಕಿಕೊಂಡು ಅಂತ ಗಮನಿಸಲಿಲ್ಲ, ಮಾತಾಡಿದಾನಿಲ್ಲ, ಅವ್ರು ಅಬ್ಸರ್ವ್ ಮಾಡಲಿಲ್ಲ ಅಂತ ಅರ್ಥ. ಇವತ್ತು ನಾವೇನು ಕೇಳಿದ್ರೆ, ನಮ್ಮ ಮನೆಯ ಪರಿಸ್ಥಿತಿ ಇದು ನೋಡಿ. ಹಿಂದೂ ಸಂಸ್ಕೃತಿ ಅಂದ್ರೆ ಕೇವಲ ಪತ್ನಿಯಲ್ಲಿ ಆಗುವಾಗ ಮಾತ್ರ ಕಾಮಭಾವನೆ, ಅದೇ ತಾಯಿಯಲ್ಲಿಯೋ ತಂಗಿಯಲ್ಲಿಯೋ ಬೇರೆಯವರಂತೆ ಪೂಜ್ಯ ಭಾವನೆ. ಹಾಗಾಗಿ ಯಾವ ಅತ್ತಿಗೆ ಇವತ್ತು ಯಾವ ಡ್ರೆಸ್ ಹಾಕಿದ್ರು, ಅತ್ತಿಗೆ ಇವತ್ತು ಸ್ಟೈಲ್ ಆಗಿದ್ದಾರಾ, ಅಥವಾ ಇವತ್ತು ಅತ್ತೆ ಹೇಗಿದ್ದಾರೆ, ಅವರು ಯಾವ ಬಳೆ ಹಾಕಿಕೊಂಡಿದ್ದಾರೆ, ಯಾವುದೂ ಗಮನಿಸೋದಿಲ್ಲ. ಗಂಡು ಆಗದ ತನ್ನ ಪತ್ನಿ ಮಾಡಿದ ಅಲಂಕಾರವನ್ನು ಮಾತ್ರ ಮೆಚ್ಚಿಕೊಳ್ಳಬೇಕು, ಮಾತ್ರ ತಾನು ನೋಡಬೇಕು, ತಾನು ಮಾತ್ರ ಆಸ್ವಾದಿಸಬೇಕು. ಬೇರೆಯವರು ಯಾವ ವಸ್ತ್ರಾಭರಣವನ್ನು ಹಾಕಿದ್ರು ಕೂಡ ಹೌದಾ ಹೌದು. ಇವತ್ತು ಕೇಳಿ ಹೆಣ್ಮಕ್ಳಿಗೆ ಮಾತ್ರ ಅದರದ್ದು ತಲೆ ಓಡೋದು, ಗಂಡು ಮಕ್ಕಳ ಹತ್ರ ಕೇಳಿಯಂತೆ ಹೌದರಿ ಈ ಸೀರೆ ಯಾವಾಗ ಮುಟ್ಟದ ಗೊತ್ತುಂಟ? ಯಾವಾಗ ಯಾರಿ ಗೊತ್ತು ಮಾರಾಯ್ತಿ, ಯಾವುದೋ ಒಂಥರ ಹುಟ್ಟಿದ್ವಿ ಹೇಳ್ತೇವೆ ನಾವಂತೆ. ಹೆಣ್ಮಕ್ಳು ಹಾಗಲ್ಲ, ಒಂದ್ಸಲ ಸೀರೆ ಇಟ್ಕೊಂಡು ಬಂದ್ರೆ ಎರಡೇ ಸಲ ಮುಂದೆ ನೀವು ಉಟ್ಕೊಂಡ ಸೀರೆ ಇದೆ ಅಲ್ವಲ್ಲ, ಅತ್ತೆ ಕೊಟ್ಟದ್ದಿದೆ ಅಲ್ವ. ಹೆಣ್ಮಕ್ಳಿಗೆ ಯಾವಾಗ ಎಲ್ಲದೂ ಗೊತ್ತಿರತ್ತೆ, ಗಂಡು ಮಕ್ಕಳಿಗೆ ಗೊತ್ತೇ ಇರುವುದಿಲ್ಲ. ಎಷ್ಟು ಕೇಳಿದ್ರೆ ಇದು ಆಭರಣಗಳು ಬೇಡಿ ನಾವು ಹಾಕೊಂಡ್ರೆ ನಮಗೆ ಗೊತ್ತಿರೋದಿಲ್ಲ, ಅದು ಅವರೇ ಹೇಳ್ಕೊಳ್ಬೇಕು. ಹಾಗಾದ್ರೆ ಏನು ಕೇಳಿದ್ರೆ ಗೊತ್ತಿಲ್ಲ, ನೋಡ್ಲಿಲ್ಲ ಅಂತ ಅರ್ಥ ಅಲ್ಲ, ಭಾವನೆ ನೋಡಿ. ಒಂದು ಅತ್ತಿಗೆಯ ಮೇಲಿರತಕ್ಕಂತಹ ಲಕ್ಷ್ಮಣನ ಪೂಜ್ಯ ಭಾವನೆ ಎಷ್ಟು ದೊಡ್ಡತನ ಅಂತ ಅದನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಆಭರಣಗಳೆಲ್ಲ ತಂದುಕೊಟ್ರೆ ಕೇವಲ ತಾನು ನಮಸ್ಕಾರ ಮಾಡುವಾಗ ಅತ್ತಿಗೆಯ ಕಾಲನ್ನು ನಮಸ್ಕಾರ ಮಾಡಿದ್ದರಿಂದ ಆ ಹೆಜ್ಜೆಯ ಗುರುತು ಮಾತ್ರ ನನಗೆ ಗುರುತು ಅಂತ ಹೇಳ್ತಾ ಇದ್ದಾನೆ ಈ ಲಕ್ಷ್ಮಣ ಅಂತ. ಅದರ ನಂತರ ಈಗೆಲ್ಲ ಹೇಳಿ ತಾಪಯತಿ ಮಹಾತ್ಮ ಮಧ್ಯಾಹ್ನಯ ಇಷ್ಟೇ ಅಲ್ಲ, ಸುಗ್ರೀವನಿದೆಲ್ಲ ಆದ ನಂತರ ದಕ್ಷಿಣ ಅಗ್ನಿ ಅರ್ಹಪತ್ಯ ಆವಾಹನೀಯ ಅಂತ ಮೂರು ಅಗ್ನಿಗಳು ಅಂತಲ್ಲ, ಈ ಮೂರು ಅಗ್ನಿಗಳನ್ನು ಇಟ್ಟುಕೊಂಡು ಮಾಡುವ ಆರಾಧನೆಯಿಂದಾಗಿ ಗೃಹಸ್ಥ ಧರ್ಮ ಅದು ಸುಗ್ರೀವನಿಗೆ ಉಪದೇಶ ಮಾಡಿದ್ದಾನೆ, ಸುಗ್ರೀವನಿಗೆ ಕೊಟ್ಟಿದ್ದಾನೆ ಅಂತ. ಇವತ್ತು ನೋಡಿ ನಮಗೆ ಗೃಹಸ್ಥ ಗೃಹಸ್ಥ ಅಂತ ಕರೀತೇವೆ, ಯಾಕೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ. ಯಾಕೆ ಮನೆಗೆ ಗೃಹ ಅಂತ ಹೆಸರು? ಗೃಹಿಣಿ ಗೃಹ ಮುಚ್ಚ್ಯತೆ ಅಂತ ಹೇಳ್ತಾರೆ. ಅಂದ್ರೆ ಗೃಹಿಣಿ ಇದ್ದದ್ರಿಂದ, ಹೆಣ್ಮಗಳು ಇದ್ದದ್ರಿಂದ ಮನೆಗೆ ಮನೆ ಅಂತ ಹೆಸರು, ಗೃಹಿಣಿಗೆ ಆ ಮನೆಗೆ ಗೃಹ ಅಂತ ಹೆಸರು ಬಂತು. ಇವತ್ತು ಗೃಹಿಣಿ ಗೃಹ ಮುಚ್ಚುತ್ತೆ, ಹೆಣ್ಮಕ್ಳು ಇದ್ರೆ ಮನೆ ಮುಚ್ಚುತ್ತೆ ಅಲ್ಲ, ಗೃಹ ಮುಚ್ಚದೆ ಮನೆ ಅಂತ ಹೇಳ್ತಾರೆ ಅಂತ ಅಲ್ಲ. ಮತ್ತೆ ಆ ಗೃಹಿಣಿಗೆ ಗೃಹಿಣಿ ಅಂತ ಬಂದದ್ದು ಯಾಕೆ ಹೇಳಿದ್ರೆ ಗಾರ್ಹಪತ್ಯ ಅಂತ ಅಗ್ನಿ. ಈ ಗಾರ್ಹಪತ್ಯ ಅಗ್ನಿಯನ್ನು ತಂದದ್ರಿಂದ ಆಕೆ ಗೃಹಿಣಿ, ಆ ಅಗ್ನಿ ಮನೆಯಲ್ಲಿ ಇದ್ದದ್ರಿಂದ ಅದು ಗೃಹ. ಆ ಅಗ್ನಿಯನ್ನು ಇಟ್ಟುಕೊಂಡು ಆರಾಧನೆ ಮಾಡಿದ್ರೆ ಇವಾಗ ಗೃಹಸ್ಥ. ಏನು ಅಗ್ನಿ? ಇವಾಗ ನಿಮ್ಮಲ್ಲಿ ಉಂಟಲ್ಲ ಸಂಪ್ರದಾಯ, ಮದುವೆ ಆಗುವಾಗ ಅಗ್ನಿ ಸೀರೆ, ಅಗ್ನಿ ಮರ್ಯಾದೆ ಅಂತ. ಸರಿ, ಏನು ಅವತ್ತು ಅಗ್ನಿಯನ್ನು ತಂದು ಇಟ್ಲಿಕ್ಕೊಂಡು ಅತ್ತೆ ಮನೆಯಲ್ಲಿ ಮದುವೆ. ಇವತ್ತು ಕಲ್ಯಾಣ ಮಂಟಪದಲ್ಲಿ ಹೇಳಬೇಕು, ಅನಿ ಅಮ್ಗೆ ತುಂಗೆಲ್ ಭೇಟಿ ಪಾಯ ರಾತ್ರಿ 8:30 ಗಂಟೆಕ ಪರ ಸಕಾಣಿ 8:30 ಗಂಟೆಕ ಎದೊಲ್ತೈ ತುಮಿ ಯಾ ಕಾರ್ಯಕ್ರಮ ಕೆತ್ತೈ ಪೊಳೈತಾರಪ್ಪ ತಶೇಂಜಿ ಅಮ್ಗೆಲ್ ತುಂಗೆಲ್ ಭೇಟಿ ಪಾಯ 8:30 ಗಂಟೆಕ. ಹರೇ ಕೃಷ್ಣ, ಜೈ ವಿಠಲ್, ಶ್ರೀ ವಿಠಲ್. ವಿಠಲ ಚಪಾಯಿ ಸರಾರಲಿ ವೀಟ, ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್. अम्मेबाळ अन्नपा कामत ಮತ್ತು अम्मेबाळ बद्रीनाथ कामत बेंगळूरु।